ಪೊಲೀಸರನ್ನ ಬೆಸ್ತು ಬೀಳಿಸಿದ ನಾಯಿಯ ಶವ ದಾವಣಗೆರೆಯಲ್ಲೊಂದು ದೃಶ್ಯಂ ಸ್ಟೋರಿ. ಪೊಲೀಸರ ಆತ್ಮೀಯ ದಾರಿನೊಬ್ಬ ಕೊಲೆ ನಡೆದ ಮಾಹಿತಿ ನೀಡಿದ. ಆತನ ಮಾಹಿತಿ ಆಧರಿಸಿ ಪೊಲೀಸ್ ಪಡೆ ಸ್ಥಳಕ್ಕೆ ದೌಡಾಯಿಸಿತು. ಖುದ್ದು ದಾವಣಗೆರೆ ಎಸ್ಪಿ ಹನುಮಂತರಾಯ್ ಅವರೇ ಸ್ಥಳಕ್ಕೆ ಧಾವಿಸಿದ್ರು. ಸ್ಥಳಕ್ಕೆ ಎಸ್ಪಿ ಹನುಮಂತರಾಯ್, ಎಸ್ಪಿ ಎಂ ರಾಜೀವ್, ನಗರದ ಡಿವೈಎಸ್ಪಿ ನಾಗೇಶ್ ಐತಾಳ್, ವೃತ್ತ ನಿರೀಕ್ಷಕ ಎಚ್ ಗುರು ಬಸವರಾಜ್, ವಿದ್ಯಾನಗರ ಠಾಣೆ ಎಸ್ಐ ರೂಪಾ ತೆಂಬತ್ ಹಾಗೂ ಸಿಬ್ಬಂದಿ ಶವ ಹುಟ್ಟಿದ್ದ ಸ್ಥಳದ ಸುತ್ತಲೂ ದುರ್ವಾಸನೆ ಹರಡಿದ್ದನ್ನ ಗಮನಿಸಿದ್ರು. ಹುತ್ತಿದ್ದ ಸ್ಥಳವನ್ನ ಪರಿಶೀಲಿಸಲೆಂದು ಗುಂಡಿ ತೋಡಿದ್ದ ಜಾಗದ ಮಣ್ಣನ್ನ ತೆಗೆದಾಗ ಅಲ್ಲಿ ಸತ್ತ ನಾಯಿಯೊಂದನ್ನ ಉಳಲಾಗಿತ್ತು. ಅದೇ ಜಾಗದ ಬಳಿ ಬೀದಿ ನಾಯಿಗಳು ಬಂದು ಮಣ್ಣನ್ನ ಎಳೆದಾಡಿದ್ರಿಂದ ನಾಯಿ ಹೂತ ಸ್ಥಳದಿಂದ ದುರ್ವಾಸನೆ ಬರುತ್ತಿದ್ದನ್ನ ಕಂಡ ಅಧಿಕಾರಿಗಳು ನೆಮ್ಮದಿಯ ನೆಟ್ಟಿಸಿರು ಬಿಡುವ ಜೊತೆಗೆ ನಕ್ಕು ಮುಂದೆ ಬಂದರು. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.